ನಾಳೆ ನವರಾತ್ರಿಯ ಆರನೆಯ ದಿನವಾಗಿದ್ದು ಶ್ರೀ ಚಾಮುಂಡೇಶ್ವರಿ ದೇವಿಯನ್ನ ಈ ರೀತಿಯಾಗಿ ಪೂಜೆ ಸಂಕಲ್ಪವನ್ನ ಮಾಡಿಕೊಂಡಿದ್ದೆ ಅದರಲ್ಲಿ ವಿಶೇಷವಾಗಿ ದುಷ್ಟ ಶಕ್ತಿಗಳ ಕಾಟ ಅನ್ನೋದು ತೊಲಗಿ ಹೋಗುತ್ತೆ ನಿಮ್ಮ ಇಡೀ ಮನೆಗೆ ರಕ್ಷಣೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಕೆಟ್ಟ ಶಕ್ತಿಗಳು ಈ ಮಾಟ ಮಂತ್ರ ನರದೃಷ್ಟಿ ದೋಷಗಳು ದೃಷ್ಟಿ ದೋಷಗಳು ಏನಾದರೂ ಇತ್ತು ಅನ್ನೋದಾದರೆ ಶತ್ರುಗಳ ಕಾಟ ಹೆಚ್ಚಾಗಿದೆ ಅನ್ನೋದಾದರೆ ನಾಳೆಯ ದಿನ ನವರಾತ್ರಿಯ ಆರನೆಯ ದಿನದಂದು ಶ್ರೀ ಚಾಮುಂಡೇಶ್ವರಿ ದೇವಿಯ ದುರ್ಗಾ ಮಾತೆಯ ಯಾವ ನೈವೇದ್ಯ ಪೂಜೆ ಮಂತ್ರ ಹಾಗೂ ಬಣ್ಣಗಳಿಂದ ಪೂಜಿಸಿ ದಿನವನ್ನ ಕಳೆದರೆ ವಿಶೇಷವಾಗಿ ಅದೃಷ್ಟ ಹಾಗೂ ರಕ್ಷಣೆ ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ದುಷ್ಟ ಶಕ್ತಿಗಳನ್ನು ಈ ಲೋಕದಿಂದ ತೊಲಗಿಸಿ ಮಹಿಷಾಸುರನ ಒಂದು ಸಂಹಾರವನ್ನು ಮಾಡಿದಂತಹ ದೇವಿಯೇ ಶ್ರೀ ದುರ್ಗಾದೇವಿ ಅಂದರೆ ಕಾತ್ಯಾಯಿನಿ ದೇವಿಯ ಅಲಂಕಾರವನ್ನು ಅವತಾರವನ್ನು ನಾವು ನವರಾತ್ರಿಯ ಆರನೆಯ ದಿನ ಪೂಜೆ ಮಾಡಬೇಕಾಗುತ್ತೆ ಶ್ರೀ ದುರ್ಗಾ ಮಾತೆಯು ನವರಾತ್ರಿಯ ಆರನೆಯ ದಿನದಂದು ಕಾತ್ಯಾಯಿನಿ ದೇವಿಯ ಸ್ವರೂಪದಲ್ಲಿ ಭಕ್ತರಿಗೆ ದರ್ಶನವನ್ನು ಇಡ್ತಾಳೆ ನೀವು ಅವತ್ತಿನ ದಿನ ಅಂದರೆ ನವರಾತ್ರಿಯ ಆರನೆಯ ದಿನ ನಾಳೆಯ ದಿನ ಮನೆಯಲ್ಲಿ ಬೆಳಗ್ಗೆ ಎದ್ದು ದೇವಿಗೆ ಪೂಜೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾದ್ರೆ ತುಪ್ಪದ ದೀಪವನ್ನು ಬೆಳಗಿಸಿ ದೇವಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು ದುಷ್ಟ ಸಂಹಾರವನ್ನು ಮಾಡಿ ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ನೆಗೆಟಿವ್ ಎನರ್ಜಿಗಳು ದುಷ್ಟಶಕ್ತಿಗಳ ಕಾಟ ಈ ಮಾಟ ಮಂತ್ರ ಬಾನಮತ್ತರಿ ಪ್ರಯೋಗಗಳು ಅಕ್ಕಪಕ್ಕದವರ ಕೆಟ್ಟ ದೃಷ್ಟಿ ನರದೃಷ್ಟಿ ದೋಷಗಳು ಶತ್ರುಗಳ ಬಾಧೆ ಏನಾದರೂ ಇದ್ದರೆ ಆ ಎಲ್ಲ ಕಷ್ಟಗಳನ್ನ ತೊಲಗಿಸಿ ನನ್ನ ಜೀವನಕ್ಕೆ ರಕ್ಷಣೆಯನ್ನು ಕೊಡುತ್ತಾಯಿ ಅಂತ ನೀವು ಶ್ರೀ ಕಾತ್ಯಾಯಿನಿ ದೇವಿ ಅಂದರೆ ಶ್ರೀ ಚಾಮುಂಡೇಶ್ವರಿ ದೇವಿಗೆ ವಿಶೇಷವಾಗಿ ಮನಸ್ಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಬೆಳಿಗ್ಗೆ ದೇವಿಗೆ ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಸಾಯಂಕಾಲ ದೇವಿಗೆ ಪೂಜೆಯನ್ನು ಮಾಡಬೇಕಾದ್ರೆ ತಪ್ಪದೇ ತುಪ್ಪದ ದೀಪವನ್ನು ಬೆಳಗಿಸಿದರೆ ಅತ್ಯಂತ ಶುಭಯೋಗಗಳು ಪ್ರಾಪ್ತಿಯಾಗುತ್ತೆ ನಾಳೆಯ ದಿನ ಯಾವ ಬಣ್ಣದ ಹೂವುಗಳನ್ನು ನೀವು ದೇವಿಗೆ ಅರ್ಪಿಸಬೇಕು ಅನ್ನೋದಾದರೆ ಕೆಂಪು ಬಣ್ಣದ ಹೂವುಗಳು ಅಥವಾ ಹಳದಿ ಬಣ್ಣದ ಹೂವುಗಳು ಅದರಲ್ಲೂ ಮುಖ್ಯವಾಗಿ ಗುಲಾಬಿ ಹೂವಾಗಿರ್ಬೋದು ಚೆಂಡು ಹೂ ಆಗಿರ್ಬೋದು ದೇವಿಗೆ ಅರ್ಪಿಸಿದರೆ ವಿಶೇಷವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ ನಾಳೆ ಯಾವ ಬಣ್ಣದ ವಸ್ತ್ರಗಳನ್ನು ಧರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ಹಸಿರು ಬಣ್ಣದ ವಸ್ತ್ರ ಆಗಿರ್ಬೋದು ಕೆಂಪು ಬಣ್ಣದ ವಸ್ತ್ರ ಆಗಿರ್ಬೋದು ಹಳದಿ ಬಣ್ಣದ ವಸ್ತ್ರ ಆಗಿರ್ಬೋದು ನೀವು ಈ ಮೂರು ಬಣ್ಣದಲ್ಲಿ ಅತ್ಯಂತ ಮುಖ್ಯವಾದಂತಹ ಬಣ್ಣ ಯಾವುದು ಕೆಂಪು ಬಣ್ಣವನ್ನು ಪಾಲಿಸಿದ್ದೆ ಅದರಲ್ಲಿ ಶತ್ರುಗಳಿಂದ ಮುಕ್ತಿ ಅನ್ನೋದು ದೊರೆಯುತ್ತೆ ನಿಮಗಿರ್ತಕ್ಕಂತಹ ಎಂತಹ ದೃಷ್ಟಿದೋಷಗಳಿದ್ರೂ ಕೂಡ ಶತ್ರುಗಳ ಬಾಧೆ ಇದ್ರೂ ಕೂಡ ಕಳೆದು ಹೋಗುತ್ತೆ ದೇವಿಯ ರಕ್ಷಣೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಕೆಂಪು ಬಣ್ಣದ ವಸ್ತ್ರವನ್ನು ದೇವಿಗೆ ಅರ್ಪಿಸಬಹುದು ನೀವು ಪೂಜೆಯನ್ನು ಮಾಡಬೇಕಾದ್ರೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸ್ಕೊಂಡು ಪೂಜೆಯನ್ನು ಸಲ್ಲಿಸಿದ್ದೆ ಅದರಲ್ಲಿ ವಿಶೇಷವಾಗಿ ಶ್ರೀ ದುರ್ಗಾ ಮಾತೆಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಕೆಟ್ಟವರಿಗೆ ರಾಕ್ಷಸರಿಗೆ ತಾಯಿಯು ಉಗ್ರ ಸ್ವರೂಪಿಯಾಗಿ ಇರ್ತಾಳೆ ತನ್ನನ್ನು ಆರಾಧಿಸುವಂತಹ ಭಕ್ತರಿಗೆ ಸಹಾನುಭೂತಿ ಹಾಗೂ ಶಾಂತ ಸ್ವರೂಪಿಯಾಗಿ ದೇವಿಯು ಅನುಗ್ರಹಿಸ್ತಾಳೆ ಅಂತಹ ದೇವಿಯೇ ಶ್ರೀ ಕಾತ್ಯಾಯಿನಿ ಅಮ್ಮನವರು ಶ್ರೀ ಕಾತ್ಯಾಯಿನಿ ಅಮ್ಮನವರಿಗೆ ನೀವು ಹಾಲಿನಿಂದ ಮಾಡಿರ್ತಕ್ಕಂತಹ ಸಿಹಿ ನೈವೇದ್ಯಗಳು ಹಾಲಿನಿಂದ ಮಾಡಿರ್ತಕ್ಕಂತಹ ಖೀರಾಗಿರ್ಬೋದು ಬಾದಾಮಿ ಹಾಲಾಗಿರ್ಬೋದು ಅಥವಾ ಕಾಯಿಸಿದ ಹಾಲಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಏಲಕ್ಕಿಯನ್ನು ಹಾಕಿ ದೇವಿಯ ಮುಂದೆ ನೈವೇದ್ಯವಾಗಿ ಇಡಬಹುದು ಇದರ ಜೊತೆಗೆ ನೀವು ಜೇನುತುಪ್ಪವನ್ನು ಕೂಡ ಶ್ರೀ ದುರ್ಗಾ ಮಾತೆಗೆ ನೈವೇದ್ಯವಾಗಿ ಅರ್ಪಿಸಬಹುದು ಮನಸ್ಪೂರ್ವಕವಾಗಿ ಶುದ್ಧ ಮನಸ್ಸಿನಿಂದ ಜೇನುತುಪ್ಪವನ್ನು ದೇವಿಗೆ ಅರ್ಪಿಸಿ ನೀವು ನಿಮಗಿರ್ತಕ್ಕಂತಹ ಕಷ್ಟಗಳನ್ನು ದೇವಿಯ ಮುಂದೆ ಬೇಡ್ಕೊಂಡ್ರೆ ಆ ಎಲ್ಲ ಕಷ್ಟಗಳು ಕಳೆದು ಹೋಗುತ್ತೆ ಜೊತೆಗೆ ಕೇಸರಿ ಬಾತನ್ನು ಕೂಡ ರವಾ ಕೇಸರಿ ಅಂತ ಹೇಳ್ತೀವಲ್ಲ ಆ ಕೇಸರಿ ಬಾತನ್ನು ಕೂಡ ಶ್ರೀ ಕಾತ್ಯಾಯಿನಿ ಅಮ್ಮನವರ ಹೆಸರನ್ನು ಹೇಳ್ಕೊಂಡು ನೈವೇದ್ಯವಾಗಿ ಅರ್ಪಿಸಿದ್ದೆ ಆದಲ್ಲಿ ಉಗ್ರ ಸ್ವರೂಪಿಯಾಗಿರ್ತಕ್ಕಂತಹ ಶ್ರೀ ದುರ್ಗಾ ಮಾತೆಯು ವಿಶೇಷವಾಗಿ ಶಾಂತ ಸ್ವರೂಪಿಯಾಗಿ ಭಕ್ತರಿಗೆ ಅನುಗ್ರಹಿಸ್ತಾಳೆ ನಾಳೆಯ ದಿನ ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಪೂಜೆಯೆಲ್ಲ ಆದ ನಂತರ 5-10 ನಿಮಿಷಗಳ ಕಾಲ ದೇವಿಯ ಮುಂದೆ ಕೂತ್ಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಈ ಮಂತ್ರ ಹೀಗಿದೆ ಓಂ ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ ಓಂ ರೀಂ ಶ್ರೀಂ ಕಾತ್ಯಾಯಿನಿ ದುರ್ಗಾಯೇ ನಮಃ ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರವನ್ನು 3, 11, 21 ಅಥವಾ 108 ಬಾರಿ ಹೇಳ್ಕೊಂಡು ದೇವಿಗೆ ನಮಸ್ಕಾರವನ್ನು ಮಾಡಿಕೊಳ್ಬೇಕು ಕಾತ್ಯಾಯಿನಿ ದೇವಿಯು ಗುರುಗ್ರಹವನ್ನು ಪ್ರತಿನಿಧಿಸ್ತಾಳೆ ಗುರುಗ್ರಹವನ್ನು ನಿಯಂತ್ರಿಸ್ತಾಳೆ ಗುರುವಿನ ಅನುಗ್ರಹದಿಂದ ನಿಮಗೆ ವಿಶೇಷವಾಗಿ ಜೀವನದಲ್ಲಿ ಏಳಿಗೆ ಆಗಬೇಕು ಅನ್ನೋದಾದರೆ ನವರಾತ್ರಿಯ ಆರನೆಯ ದಿನ
ಪೂಜೆ ಎಲ್ಲ ಆದ ನಂತರ ಈ ಒಂದು ಚಿಕ್ಕ ಕೆಲಸವನ್ನ ಮಾಡೋದನ್ನ ಮರಿಬಾರದು ಆ ಒಂದು ಕೆಲಸ ಏನೋದನ್ನಾದ್ರೆ ನಿಮಗೆ ಜೀವನದಲ್ಲಿ ಗುರುಗಳು ಅಂತ ಯಾರು ಇರ್ತಾರೋ ಅವರ ಪಾದಕ್ಕೆ ಬಿದ್ದು ಅವರ ಆಶೀರ್ವಾದವನ್ನ ತೆಗೆದುಕೊಳ್ಳಬೇಕು ಗುರುಗಳು ಯಾರು ಇಲ್ಲ ಅಂದ್ರೆ ಮನೆಯಲ್ಲಿ ಇರತಕ್ಕಂತ ಹಿರಿಯರು ಯಾರು ಇರ್ತಾರೆ ದೊಡ್ಡವರು ಯಾರು ಇರ್ತಾರೆ ಅಪ್ಪ ಅಮ್ಮ ಆಗಿರಬಹುದು ಅಥವಾ ಅಪ್ಪ ಅಮ್ಮಂದಿರು ತಮ್ಮ ಸ್ವಂತ ಮಕ್ಕಳಿಗೆ ವಿಶೇಷವಾಗಿ ಆಶೀರ್ವಾದವನ್ನ ನಾಳೆ ದಿನ ಮಾಡಿದ್ದೇ ಆದಲ್ಲಿ ಗುರುಬಲ ಅನ್ನೋದು ಹೆಚ್ಚಾಗುತ್ತೆ ಗುರುವಿನ ಅನುಗ್ರಹದ ಜೊತೆಗೆ ಶ್ರೀ ದುರ್ಗಾ ಮಾತೆಯ ರಕ್ಷಣೆ ಅನ್ನೋದು ಜೀವನಕ್ಕೆ ಪ್ರಾಪ್ತಿಯಾಗುತ್ತೆ ನಾಳೆ ಈ ಒಂದು ಕೆಲಸವನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡಬೇಕು ಪೂಜೆಯನ್ನ ಮಾಡಿ ಅಥವಾ ಪೂಜೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದ್ರೆ ಒಂದು ಲೋಟದಷ್ಟು ಹಾಲು ಅಥವಾ ಒಂದು ಲೋಟದಷ್ಟು ನೀರನ್ನ ಮನಸ್ಪೂರ್ವಕವಾಗಿ ಭಕ್ತಿಯಿಂದ ದೇವಿಗೆ ನೀವು ಅರ್ಪಿಸಿದ್ದೇ ಆದಲ್ಲಿ ವಿಶೇಷವಾಗಿ ಶಾಂತ ಸ್ವರೂಪಿಯಾಗಿ ದೇವಿಯು ನಿಮಗೆ ಅನುಗ್ರಹಿಸ್ತಾಳೆ ಇದರ ಜೊತೆಗೆ ನೀವು ದೊಡ್ಡವರ ಹಿರಿಯರ ಕಾಲಿಗೆ ಬಿದ್ದು ನೀವು ಆಶೀರ್ವಾದವನ್ನು ತೆಗೆದುಕೊಂಡಿದ್ದೆ ಆದಲ್ಲಿ ಜೀವನದಲ್ಲಿ ನಿಮಗಿರ್ತಕ್ಕಂತಹ ಕಷ್ಟಗಳು ಕಳೆಯುತ್ತೆ ಎಷ್ಟೋ ಜನರಿಗೆ ಉದ್ಯೋಗ ರಂಗದಲ್ಲಿ ಏಳಿಗೆ ಇರೋದಿಲ್ಲ ಮಾಡುವಂತಹ ಕೆಲಸದಲ್ಲಿ ನಷ್ಟಗಳು ಹೆಚ್ಚಾಗಿರುತ್ತೆ ಶತ್ರುಗಳ ಕಾಟ ಹೆಚ್ಚಾಗಿರುತ್ತೆ ಮನಸ್ಸಿಗೆ ಯಾವಾಗಲೂ ಕಿರಿಕಿರಿ ಕೆಟ್ಟ ಕನಸುಗಳು ಬೀಳುವಂಥದ್ದು ಏನೋ ಒಂದು ಕೆಟ್ಟ ಶಕ್ತಿ ನಮ್ಮ ಹಿಂದೆ ಇದೆ ಎನ್ನುವ ಅನುಭವ ಆಗ್ತಾ ಇರುತ್ತೆ ನಾಳೆ ಇಂತಹ ಸಮಸ್ಯೆಗಳಿದ್ದವರು ಈ ರೀತಿಯಾಗಿ ಪೂಜೆ ಸಂಕಲ್ಪವನ್ನು ಮಾಡಿಕೊಂಡು ದೊಡ್ಡವರ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೆ ಆದಲ್ಲಿ ಶ್ರೀ ಕಾತ್ಯಾಯಿನಿ ಅಮ್ಮನವರ ಸಂಪೂರ್ಣವಾದಂತಹ ಅನುಗ್ರಹ ನಿಮ್ಮ ಜೀವನಕ್ಕೆ ಪ್ರಾಪ್ತಿಯಾಗುತ್ತೆ ಅದು ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಕಳೆದು ಹೋಗುತ್ತೆ ನಾಳೆ ನವರಾತ್ರಿಯ ಆರನೆಯ ದಿನದ ಸಾಧಕರು ವಿಶೇಷವಾಗಿ ಪೂಜೆಗಳನ್ನ ಸಲ್ಲಿಸ್ತಾರೆ ನೀವು ಮನೆಯಲ್ಲಿಯೇ ಇದ್ದುಕೊಂಡು ಈ ರೀತಿಯಾಗಿ ಸರಳವಾಗಿ ದೇವಿಗೆ ಮನಸ್ಪೂರ್ವಕವಾಗಿ ತುಪ್ಪದ ದೀಪವನ್ನು ಬೆಳಗಿಸಿ ಪೂಜೆಯನ್ನ ಮಾಡಿಕೊಂಡ್ರೆ ಸಾಕು ಶ್ರೀ ದುರ್ಗಾ ದೇವಿಯು ಕಾತ್ಯಾಯಿನಿ ದೇವಿಯ ಸ್ವರೂಪದಲ್ಲಿ ನಿಮಗೆ ಅನುಗ್ರಹವನ್ನ ನೀಡ್ತಾಳೆ ನೋಡಿದ್ರಲ್ಲ ನವರಾತ್ರಿಯ ಆರನೆಯ ದಿನ ಯಾವ ರೀತಿಯಾಗಿ ಪೂಜೆಯನ್ನ ಮಾಡ್ಕೊಳ್ಬೇಕು ಯಾವ ಬಣ್ಣ ಯಾವ ನೈವೇದ್ಯ ಯಾವ ಮಂತ್ರವನ್ನ ಹೇಳ್ಕೊಂಡ್ರೆ ಜೀವನಕ್ಕೆ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಇಂತಹ ವಿಶೇಷವಾದಂತಹ ನವರಾತ್ರಿಯ ಒಂದೊಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಚಾಮುಂಡೇಶ್ವರಿ ದೇವಿ ಜೈ ದುರ್ಗಾದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ